ಅಲ್ಲಿ ಹಣ ಡ್ರಾ ಮಾಡುವ ಮುನ್ನ ಎಚ್ಚರ ಎಚ್ಚರ. ಯಾಕಂದ್ರೆ ಸ್ಕಿಮ್ಮಿಂಗ್ ಮೆಷಿನ್ ಅಳವಡಿಸಿ ಎಟಿಎಂನಲ್ಲಿ ಹಣ ಲೂಟಿ ಮಾಡೋಕೆ ಯತ್ನಿಸಿದ್ದ ಪ್ರಕರಣ ನಗರದಲ್ಲಿ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಕೋರಮಂಗಲ ಕೆನರಾ ಬ್ಯಾಂಕ್ ಎಟಿಎಂ ಒಂದರಲ್ಲಿ ಡಿಸೆಂಬರ್ 1 ಬೆಳಗ್ಗೆ ಎಟಿಎಂನಲ್ಲಿ ಸ್ಕಿಮ್ಮಿಂಗ್ ಮೆಷಿನ್ ಅನ್ನ ಕಳ್ಳರು ಅಳವಡಿಸಿದ್ರು. ಸ್ಕಿಮ್ಮಿಂಗ್ ಮೆಷಿನ್ ಅಳವಡಿಸಿದ 1 ಗಂಟೆಯ ನಂತರ ಬ್ಯಾಂಕ್ ಸಿಬ್ಬಂದಿಗೆ ವಿಷಯ ತಿಳಿದಿದೆ. ನಂತರ ಕಳ್ಳ ಎಟಿಎಂನಿಂದ ಪರಾರಿಯಾಗಿದ್ದಾನೆ. ಬಳಿಕ ಬ್ಯಾಂಕ್ ಸಿಬ್ಬಂದಿ ಕೋರಮಂಗಲ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ನಂತರ ಎಟಿಎಂ ಸ್ಕಿಮ್ಮಿಂಗ್ ಯಂತ್ರ ಅಳವಡಿಸಿ ಹಣ ಡ್ರಾ ಮಾಡಿದ್ದವನ ಡೇಟಾ ಮಾಹಿತಿ ಕಲೆ ಹಾಕಿದ್ದಾರೆ. ಈತ ನಕಲಿ ಡೆಬಿಟ್ ಕಾರ್ಡ್ ಕಾಪಿ ಮಾಡಿ ಎಟಿಎಂಗಳಲ್ಲಿ ಹಣ ಡ್ರಾ ಮಾಡ್ತಿದ್ದ ಅಂತ ತಿಳಿದು ಬಂದಿದೆ. ನಗರದ ಪ್ರತಿಷ್ಠಿತ ಏರಿಯಾಗಳ ಎಟಿಎಂಗಳಲ್ಲಿ ಸ್ಕಿಮ್ಮಿಂಗ್ ಯಂತ್ರ ಅಳವಡಿಸಿದ್ದ ಎನ್ನಲಾಗಿದೆ. ಸ್ಕಿಮ್ಮಿಂಗ್ ಮೆಷಿನ್ ಅಳವಡಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಕಳ್ಳನ ಪತ್ತೆಗಾಗಿ ಕೋರಮಂಗಲ ಪೊಲೀಸರು ಬಲೆ ಬೀಸಿದ್ದಾರೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಸುನಿಲ್. ಸುನಿಲ್, ಮತ್ತೊಂದು ಸ್ಕಿಮ್ಮಿಂಗ್ ಮೆಷಿನ್ ಮಾಯಾಜಾಲ ಪ್ರಕರಣ ಬೆಂಗಳೂರಿನಲ್ಲಿ ಪತ್ತೆಯಾಗಿರೋದು, ಯಾವ ರೀತಿ ಈತನ ಒಂದು ಟ್ರೇಸ್ ಔಟ್ ಮಾಡಲಾಯಿತು, ಹಾಗೆ ಯಾವ ರೀತಿ ಈತ ಕಳ್ಳತನವನ್ನ ಎಟಿಎಂನಿಂದ ಹಣವನ್ನ ದೋಚೋಕೆ ಸ್ಕಿಮ್ಮಿಂಗ್ ಪ್ಲಾನ್ ಅನ್ನ ಹಾಕೊಂಡಿದ್ದ? ಇತ್ತೀಚಿನ ದಿನಗಳಲ್ಲಿ ಒಂದು ಸ್ಕಿಮ್ಮಿಂಗ್ ಮಿಷಿನ್ ಅಳವಡಿಸಿ ಎಟಿಎಂಗೆ ಈಗಾಗಲೇ ಏನು ಸ್ಕಿಮ್ಮಿಂಗ್ ಮಿಷಿನ್ ಮುಖಾಂತರ ಒಂದು ನಕಲಿಯಾಗಿ ಹಣ ಒಂದು ಲೂಟಿ ಮಾಡುವ ಒಂದು ಪ್ರಕರಣ ಜಾಸ್ತಿ ಆಗ್ತಿದೆ ಸಿಟಿಲಿ ಅಂತ ಹೇಳ್ಬೋದು. ಅದರಲ್ಲಿ ನಗರದ ಪ್ರತಿಷ್ಠಿತ ಏರಿಯಾಗಳಿಂದ ಅದನ್ನು ಟಾರ್ಗೆಟ್ ಮಾಡಿಕೊಂಡಿರುವಂತಹ ಈ ರೀತಿ ಕಳ್ಳರು ಏನೋ ವೀಕೆಂಡ್ಗಳನ್ನ ಒಂದು ಟಾರ್ಗೆಟ್ ಮಾಡ್ತಾರೆ. ಅಲ್ಲಿ ಹೆಚ್ಚು ಒಂದು ಟ್ರಾನ್ಸಾಕ್ಷನ್ ನಡೆಯುತ್ತೆ, ಎಟಿಎಂಲಿ ಹಣ ಡ್ರಾ ಮಾಡ್ತಾರೆ, ಜನಗಳು ಬರ್ತಾರೆ ಅನ್ನೋ ಉದ್ದೇಶದಿಂದ ವೀಕೆಂಡ್ಸ್ಗಳಲ್ಲಿ ಒಂದು ಸ್ಕಿಮ್ಮಿಂಗ್ ಮಿಷಿನ್ನ ಎಟಿಎಂಗಳಿಗೆ ಅಳವಡಿಸ್ತಾರೆ. ಅದೇ ರೀತಿಯಾದ ಒಂದು ಈ ಪ್ರಕರಣ ಕೋರಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದೇ ಡಿಸೆಂಬರ್ 1 ನಡೆದಿರುವಂಥದ್ದು. ಈತ ಏನಿದೇ ಈ ಉತ್ತಾಯ ಸುಮಾರು 10 ಗಂಟೆ ಸುಮಾರಿಗೆ ಕಳೆದ ಇದೇ ಡಿಸೆಂಬರ್ 1 ಎಟಿಎಂಗೆ ಬರ್ತಾನೆ. ಎಟಿಎಂಗೆ ಬಂದನು, ಅಲ್ಲಿದ್ದಂಥ ಎಟಿಎಂ ಸಿಬ್ಬಂದಿಗಳನ್ನ ಗಮನಿಸ್ತಾನೆ, ಮತ್ತೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಅಂತ ಗಮನಿಸ್ತಂತೆ. ಈತ ಏನು ಮಾಡ್ತಾನೆ, ಮೊದಲಾಗಿ ಎಟಿಎಂ ಒಳಭಾಗ ಹೋಗಿ ಎಲ್ಲ ನೋಡ್ಕೊಂಡು ಬಂದು ನಂತರದಲ್ಲಿ ಆತನ ಬಳಿ ಇದ್ದಂಥ ಒಂದು ಸ್ಕಿಮ್ಮಿಂಗ್ ಮಿಷಿನ್ ಇದೆ, ಅದನ್ನು ಅಳವಡಿಸಿ ಅಲ್ಲೇ ವಾಶ್ ಮಾಡ್ತಾ ಇರ್ತಾನೆ. ಆದರೆ ಎಟಿಎಂಗೆ ಹಣ ತುಂಬಕ್ಕೆ ಬಂದಂಥ ಸಿಬ್ಬಂದಿಗಳೆಂದರೆ ಕೆನರಾ ಬ್ಯಾಂಕ್ ಸಿಬ್ಬಂದಿ, ಆ ಒಂದು ಸ್ಕಿಮ್ಮಿಂಗ್ ಮಿಷಿನ್ ಅಳವಡಿಸಿರೋದೊಂದು ಎಲ್ಲೋ ಒಂದು ಕಡೆ ಅನುಮಾನ ಬರುತ್ತೆ. ಅನುಮಾನ ಬಂದ ಕೂಡಲೇ ಅಲ್ಲಿದ್ದಂಥ ಬ್ಯಾಂಕ್ ಸಿಬ್ಬಂದಿಗಳನ್ನ ಮತ್ತು ಅಲ್ಲಿನ ಆಡಳಿತ ಮಂಡಳಿಯವ್ರನ್ನ ಕರೀತಾರೆ. ಕರೆದಂಥ ನಂತರದಲ್ಲಿ ಆ ಒಂದು ವಿಷಯವನ್ನು ಏನು ಕೋರಮಂಗಲ ಪೊಲೀಸ್ ಠಾಣೆಗೆ ಈ ಥರ ಒಂದು ಸ್ಕಿಮ್ಮಿಂಗ್ ಮಿಷಿನ್ ಅಳವಡಿಸಿದ್ದಾರೆ ಅಂತ ಒಂದು ಮಾಹಿತಿ ನೀಡ್ತಾರೆ. ತಕ್ಷಣ ಏನು ಠಾಣೆಯಿಂದ ಇನ್ಸ್ಪೆಕ್ಟರ್ ಮಂಜುನಾಥ್ ಮತ್ತು ಆತ ತಂಡ ಏನು ಆ ಒಂದು ಎಟಿಎಂ ಬಳಿ ಬಂದು ಪರಿಶೀಲನೆ ನಡೆಸಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಸ್ಕಿಮ್ಮಿಂಗ್ ಮಿಷಿನ್ ಜಾಲನೆಯಲ್ಲಿ ನಡೀತಾ ಇದೆ. ಸ್ಕಿಮ್ಮಿಂಗ್ ಮಿಷಿನ್ ಅಳವಡಿಸಿ ಈಗಾಗಲೇ ಏನು ಹಣನ ಒಂದು ಪಡೀಲಿಕ್ಕೆ ಮುಂದಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆನಂತರದಲ್ಲಿ ಪೊಲೀಸರಿಗಾಗಲೇ ಒಂದು ವಿಶೇಷ ತಂಡ ಮಾಡಿರುವಂತಹ ಕೋರಮಂಗಲ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಆತನ ಪತ್ತೆಗಾಗಿ ಬಲೆ ಬೀಸಿರುವುದು ಸ್ಪಷ್ಟವಾಗಿ ಆತನ ಚಾರೇಜ್ ಏನು ಎಟಿಎಂನ ಒಳಭಾಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಆತನ ಪತ್ತೆಗಾಗಿ ಒಂದು ವಿಶೇಷ ತಂಡ ರಚನೆ ಮಾಡಿರುವ ಪೊಲೀಸರು 4 ಬಂದಿಗಳು ಕೆಲವೊಂದು ಕಡೆ ಮತ್ತೆ ಎಲ್ಲಾ ಠಾಣೆಗಳಿಗೆ ಆತನ ಸಿಸಿಟಿವಿಗಳನ್ನ ಕಳಿಸಿ ಒಂದು ಪತ್ತೆಗಾಗಿ ಬೆಲೆ ಬೀಸಿದ್ರು. ಇನ್ನೊಂದು ಕಡೆ ಇವನು ಯಾವ ರೀತಿ ಮಾಡ್ತಾನೆ ಅಂತ ನಾವು ನೋಡ್ತಾ ಹೋದ್ರೆ ಇನ್ನು ವೀಕೆಂಡ್ಗಳಲ್ಲಿ ಹೆಚ್ಚಾಗಿ ಏನು ಪಾರ್ಟಿಗಾಗ್ಬೋದು, ಮತ್ತೆ ಕೆಲವು ವಿಚಾರಗಳಿಗೆ ಹಣ ಡ್ರಾ ಮಾಡ್ಲಿಕ್ಕೆ ಬರ್ತಾರೆ. ಆ ಒಂದು ಡಾಟಾ ಎಲ್ಲ ಸ್ಕಿಮ್ಮಿಂಗ್ ಮಿಷನ್ಲಿ ಒಂದು ಸೇವ್ ಒಂದು ಇರುತ್ತೆ. ಆನಂತರಲ್ಲಿ ಆ ಸ್ಕಿಮ್ಮಿಂಗ್ ಮಿಷಿನ್ನ ಒಂದು ಡಾಟಾ ಏನು ಎಂಟ್ರಿ ಆಗಿರುತ್ತೆ ಅದನ್ನು ತಗೊಂಡೋಗಿ ಒಂದು ನಕಲಿ ಒಂದು ಕಾರ್ಡ್ಗೆ ಎಂಟ್ರಿ ಮಾಡ್ಕೊಂಡು ಆನಂತರದೇ ಆ ಕಾರ್ಡ್ಗಳನ್ನ ಮಾಲ್ಗಳಲ್ಲಾಗ್ಬೋದು, ಮತ್ತು ಎಟಿಎಂಗಳಲ್ಲಿ ಹಣ ಡ್ರಾ ಮಾಡ್ಲಿಕ್ಕೆ ಮುಂದಾಗ್ತಾನೆ. ಈ ಹಿಂದೆ ಕೂಡ ಇದೇ ರೀತಿಯಾದ ಒಂದು ಸ್ಕಿಮ್ಮಿಂಗ್ ಮಿಷಿನ್ ಜಾಲವನ್ನು ಈಗಾಗಲೇ ಬೆಂಗಳೂರಿನ ಪೊಲೀಸರು 2-3 ತಂಡಗಳನ್ನ ಅರೆಸ್ಟ್ ಮಾಡಿ ಕಳಿಸಿದ್ರು. ಮತ್ತೆ ಈಗಾಗಲೇನು ಸ್ಕಿಮ್ಮಿಂಗ್ ಮಿಷಿನಿಂದ ಈ ಹಣ ಲೂಟಿ ಮಾಡೋ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಮತ್ತೆ ಇವ್ರ ಜಾಲ ಎಲ್ಲೋ ಒಂದು ಕಡೆ ಇದೇನೋ ಒಂದು ಉದ್ದೇಶದಿಂದ ಈಗಾಗಲೇ ಕೋರಮಂಗಲ ಪೊಲೀಸರು ತಂಡಗಳನ್ನ ರಚನೆ ಮಾಡಿಕೊಂಡು ಆರೋಪಿ ಪತ್ತೆಗೆ ಒಂದು ಬಲವಿಸಿರುವ ಒಂದು ಸ್ಮಿತಾ. ಧನ್ಯವಾದ ಸುನಿಲ್ ಮಾಹಿತಿಗಾಗಿ.